ಕೇರಳದಲ್ಲಿ ಪದೇ ಪದೇ ರಾಜಕೀಯ ಘರ್ಷಣೆ, ಹಿಂಸಾಚಾರ, ರಾಜಕೀಯ ಕೊಲೆಗಳು ನಡೀತಾನೆ ಇರುತ್ತೆ. ಇವತ್ತು ಕೂಡ ರಾಜಧಾನಿ ತಿರುವನಂತಪುರದ ಹೊರವಲಯದಲ್ಲಿ ಸಿಪಿಎಂ ಕಾರ್ಯಕರ್ತನ ಮೇಲೆ ಇಬ್ಬರು ಮೋಟಾರ್ ಬೈಕ್ ಸವಾರರು ಹಲ್ಲೆ ಮಾಡಿದ್ದಾರೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಕ್ಷದ ಇಬ್ಬರು ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ. ಈ ರೀತಿ ಶಂಕೆ ವ್ಯಕ್ತಪಡಿಸಲಾಗಿದೆ. ಖಟಖಡ ಅನ್ನೋ ಕಡೆ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಈ ಘಟನೆ ಆಗಿದೆ. ಬೈಕ್ನಲ್ಲಿ ಹೋಗ್ತಾ ಇದ್ದ ಕಾರ್ಯಕರ್ತನನ್ನ ಹಿಂಬಾಲಿಸಿಕೊಂಡು ಬಂದು ಬೈಕ್ನಲ್ಲೇ ಹೋದಂತಹ ಇಬ್ಬರು ಮೊದಲು ಆತನನ್ನ ಕೆಳಗೆ ಬೀಳಿಸಿದ್ದಾರೆ. ಆಮೇಲೆ ಸಿಪಿಎಂ ಕಾರ್ಯಕರ್ತನನ್ನ ಬೆನ್ನಟ್ಟಿಕೊಂಡು ಹೋಗಿ ತಲವಾರದಿಂದ ಕೊಚ್ಚಿ ಹಲ್ಲೆ ಮಾಡಿದ್ದಾರೆ. ಅಂತೂ ಸಿಪಿಎಂ ಕಾರ್ಯಕರ್ತ ಇವರ ಕೈಯಿಂದ ತಪ್ಪಿಸಿಕೊಳ್ಳುವಲ್ಲಿ ಬಚಾವಾಗಿದ್ದಾನೆ. ಈ ಘಟನೆಯ ವಿಡಿಯೋ ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. SDPIನವರು ಸಿಪಿಎಂ ಮೇಲೆ ಮಾಡಿರುವಂತಹ ದಾಳಿ ಇದು. ಕಳೆದೆರಡು ದಿನಗಳಿಂದ ಕೇರಳದಲ್ಲಿ ಸಿಪಿಎಂ ಮತ್ತು SDPI ಕಾರ್ಯಕರ್ತರ ನಡುವೆ ಘರ್ಷಣೆ ನಡೀತಾನೆ ಇದೆ. ಈ ಸಿಪಿಎಂ ಕಾರ್ಯಕರ್ತರೇ ಹಾಗೆ ಪದೇ ಪದೇ ಗಲಾಟೆ ಮಾಡ್ಕೊಳ್ತಾನೆ ಇರ್ತಾರೆ. ಈ ಬಾರಿ ಕೂಡ ಅದೇ ರೀತಿಯಾಗಿದೆ. ಸಿಪಿಎಂ ಕಾರ್ಯಕರ್ತ ದಾಳಿಯಾದ ತಕ್ಷಣ ಅಲ್ಲಿ ಪಂಚೆ ತಿರ್ಕೊಂಡು ಓಡ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಓಡಿ ಹೋಗಿ ತನ್ನ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಸಿಪಿಎಂ ಕಾರ್ಯಕರ್ತ. ಸಿಪಿಎಂ ಕಾರ್ಯಕರ್ತನ ಮೇಲೆ SDPIನ ಕಾರ್ಯಕರ್ತರು ಮಾಡಿರುವಂತಹ ದಾಳಿ ಇದು. ಈ ಸಿಪಿಎಂನವ್ರದ್ದು ಯಾವಾಗಲೂ ಕೂಡ ಇದೇ ರೀತಿ ಗಲಾಟೆ ಆಗ್ತಾ ಇರುತ್ತೆ ಕೇರಳದಲ್ಲಿ. RSS ಜೊತೆಗೂ ಇವರ ಜಗಳ ಇದ್ದೇ ಇರುತ್ತೆ. ಈಗ SDPI ಜೊತೆ ಕೂಡ ಇವರ ಜಗಳ ಈಗ ಆರಂಭ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಚಂದ್ರಮೋಹನ್, ಕೇರಳ ಹೇಳಿ ಕೇಳಿ ಇತ್ತೀಚೆಗೆ ಈ ರಾಜಕೀಯ ಹಿಂಸಾಚಾರ ಹಾಗೂ ರಾಜಕೀಯ ಹತ್ಯೆ, ಪೊಲಿಟಿಕಲ್ ಕಿಲ್ಲಿಂಗ್ಸ್, ಇದರಿಂದಾಗಿಯೇ ಜಾಸ್ತಿ ಸುದ್ದಿ ಮಾಡ್ತಾ ಇದೆ ಬೇರೆಲ್ಲ ಕಾರಣಗಳಿಗಿಂತ ಹೆಚ್ಚಾಗಿ. ಈಗ ಮತ್ತೊಂದು ಅಂತಹ ಉದಾಹರಣೆ ಅದಕ್ಕೆ ಆ್ಯಡ್ ಆನ್ ಆಗಿದೆ ಚಂದ್ರಮೋಹನ್. ಹೌದು ಅಮರ್ ಪ್ರಸಾದ್, ಇಷ್ಟು ದಿನ ಕೇರಳವನ್ನು ನಾವು ದೇವರ ನಾಡು, ದೇವರ ಸ್ವಂತ ನಾಡು, ಜೊತೆಗೆ ಅಭಿವೃದ್ಧಿಯಲ್ಲಿ ಮುಂದುವರೆಯುವಂತ ರಾಜ್ಯ, ಸಾಕಷ್ಟು ಬುದ್ಧಿವಂತರು ಇರುವಂತ ರಾಜ್ಯ ಅಂತೆಲ್ಲ ಕರಿತಾ ಇದ್ವಿ. ಆದ್ರೀಗ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಕೇರಳ ರಾಜ್ಯ ರಾಜಕೀಯ ಹತ್ಯೆಗಳಿಂದಾಗಿ ಕುಖ್ಯಾತಿಯನ್ನು ಕೂಡ ಪಡಿತಾ ಇದೆ. ಮುಖ್ಯವಾಗಿ ಎಡಪಕ್ಷಗಳ ಕಾರ್ಯಕರ್ತರು ಮತ್ತು RSS ಕಾರ್ಯಕರ್ತರ ನಡುವೆ ಹತ್ಯೆಗಳು, ಮಾರಾಮಾರಿಗಳು ನಿರಂತರವಾಗಿ ನಡೀತಾ ಇವೆ. ಬಾಂಬ್ ದಾಳಿಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಆದ್ರೀಗ ಎಡಪಕ್ಷಗಳ ಕಾರ್ಯಕರ್ತರ ಮೇಲೆ ಇಷ್ಟು ದಿನಗಳ ಕಾಲ RSS ನ ಕಾರ್ಯಕರ್ತರು ದಾಳಿಯನ್ನ ನಡೆಸ್ತಾ ಇದ್ರು ಮತ್ತು ಎಡಪಕ್ಷಗಳ ಕಾರ್ಯಕರ್ತನ RSS ಕಾರ್ಯಕರ್ತರು ಹತ್ಯೆ ಮಾಡ್ತಾ ಇದ್ರು. ಆದ್ರೀಗ ಎಡಪಕ್ಷದ ಕಾರ್ಯಕರ್ತನ ಮೇಲೆ SDPI ನ ಕಾರ್ಯಕರ್ತರು ಕೂಡ ದಾಳಿಯನ್ನು ನಡೆಸಿ ಹತ್ಯೆ ನಡೆಸುವಂತ ಪ್ರಯತ್ನವನ್ನ ನಡೆಸಿದ್ದಾರೆ. ಇದು ತಿರುವನಂತಪುರದ ಬಳಿ ನಡೆದಿರುವಂತಹ ಘಟನೆ. ಬೈಕ್ ನಲ್ಲಿ ಹೋಗ್ತಾ ಇದ್ದಂತಹ ಎಡಪಕ್ಷದ ಓರ್ವ ಕಾರ್ಯಕರ್ತನನ್ನ ಬೈಕ್ ಅನ್ನ ತಡೆದು ಆತನ ಮೇಲೆ ಹಲ್ಲೆ ನಡೆಸಿ ಹತ್ಯೆ ನಡೆಸತಕ್ಕಂತ ಪ್ರಯತ್ನವನ್ನ SDPI ನ ಕಾರ್ಯಕರ್ತರು ಮಾಡಿದ್ದಾರೆ. ಆತನ ಬೈಕ್ ನಲ್ಲಿ ಹೋಗ್ತಾ ಇದ್ದಂತಹ ಎಡಪಕ್ಷದ ಕಾರ್ಯಕರ್ತನ ಮೇಲೆ ಹಲ್ಲೆಯನ್ನು ಕೂಡ ನಡೆಸಲಾಗಿದೆ. ಕೆಳಗೆ ಬಿದ್ದಂತಹ ಎಡಪಕ್ಷದ ಕಾರ್ಯಕರ್ತ ತಕ್ಷಣವೇ ಆ ಸ್ಥಳದಿಂದ ಓಡೋಗಿ ತನ್ನ ಪ್ರಾಣವನ್ನ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ನಡೆಸಿದ್ದಾನೆ. ಇದು ಈಗ ವಿಡಿಯೋದಲ್ಲಿ ರೆಕಾರ್ಡ್ ಆಗಿ ಈಗ ಸಾಕಷ್ಟು ವೈರಲ್ ಆಗಿದೆ. ಮುಖ್ಯವಾಗಿ ಕೇರಳದಲ್ಲಿ ಯಾವ ರೀತಿ ಹತ್ಯೆ ರಾಜಕೀಯ ನಿರಂತರವಾಗಿ ನಡೀತಾ ಇದೆ ಅನ್ನೋದನ್ನ ಈ ವಿಡಿಯೋ ಸ್ಪಷ್ಟವಾಗಿ ತೋರಿಸ್ತಾ ಇದೆ. RSS ಮತ್ತು ಎಡಪಕ್ಷದ ಕಾರ್ಯಕರ್ತರ ನಡುವೆ ಮಾತ್ರ ಅಲ್ಲದೇ ಈಗ SDPIನ ಕಾರ್ಯಕರ್ತರು ಕೂಡ ಈಗ ಈ ಹತ್ಯೆ ರಾಜಕೀಯದ ಸರಣಿಗೆ ಸೇರ್ಪಡೆಯಾಗಿ ಅವರು ಕೂಡ ಈ ಹಲ್ಲೆ ಮತ್ತು ಹತ್ಯೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರೋದು ಈ ವಿಡಿಯೋದಿಂದ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಚಂದ್ರಮೋಹನ್.